ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಬಾಳಲಿ ವ್ಯವಸಾಯ, ಬಾಳಲಿ ಆಡಳಿತ ವ್ಯವಸ್ಥೆ, ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಳಲಿ ಆತ್ಮವೇ, ಬೆಳಗಲಿ ಆತ್ಮವೇ. ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ. ಬಾಳಲಿ ನಮ್ಮ ರೈತರು, ಬೆಳಗಲಿ ನಮ್ಮ ದೇಶ. ಭಗವಂತನೇ ಎಲ್ರಿಗೂ ಆರೋಗ್ಯವನ್ನು ಕೊಡು. ಕರುಣಿಸಪ್ಪ ಪರಮಾತ್ಮ ಭಗವಂತ. ಓಕೆ, ಇವತ್ತು ನಾವೊಂದು ಈ ಮಂಗ್ ಅಂತಾರೆ, ಬಂಗ್ ಅಂತಾರೆ, ಮಂಗ್ ಅಂತಾರೆ, ಅದನ್ನ ಹೋಗ್ಲಾಡ್ಸಕ್ಕೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ. ಮಾಡಿ ನಾವೇ ಹಾಕಿ ಇದನ್ನ ಅನುಭವ ಪಡೆದು ನಾವು ತಗೊಂಡು ಚೆನ್ನಾಗಿ ಹೇಗಿದ್ದಾರೆ ಅವರು ಅನುಭವ ಪಟ್ಟು ನಾವು ಇದು ಮಾಡಿದ್ದೀವಿ. ಹಾಗಾಗಿ ನೀವು ಮಾಡ್ಬೋದು ಮನೇಲಿ. ಓಕೆ, ಮೊದಲನೇದಾಗಿ ಇದಕ್ಕೆ ಬೇಕಾದ ಪದಾರ್ಥಗಳು ಯಾವ್ದಾದ್ರು ಗೊತ್ತಾ? ಲಾವಂಚ, ಅಳಲೆಕಾಯಿ ಮತ್ತು ಪನ್ನೀರು. ಪನ್ನೀರ್ ಇಲ್ಲಾಂದ್ರೆ ತಣ್ಣೀರು, ಎರಡರಲ್ಲಿ ಅದನ್ನು ತಗೊಬೇಕು. ಮಾಡುವ ವಿಧಾನ, ಲಾವಂಚ 50 ಗ್ರಾಮ್ ತಗೊಳ್ಳಿ, ಅಳಲೆಕಾಯಿ 50 ಗ್ರಾಮ್ ತಗೊಳ್ಳಿ. ಫಸ್ಟು ಕ್ಲೀನ್ ಮಾಡಿಬಿಡಿ. ಅಳಲೆಕಾಯಿಯಲ್ಲಿ ಬೀಜನ ತೆಗಿಬೇಕು, ನೆಪಕ ಮಾಡ್ಕೊಳ್ಳಿ. ಅಳಲೆಕಾಯಿಯಲ್ಲಿ ಬೀಜ ತೆಗಿಬೇಕು, ಎರಡು ತೆಗೆದು ಮಿಕ್ಸಿಗೆ ಹಾಕಿ ಪೌಡ್ರು ಮಾಡಿ. ಪೌಡ್ರು ಮಾಡಾದ್ಮೇಲೆ ಅದನ್ನು ಪನ್ನೀರಲ್ಲಿ ಮಿಕ್ಸ್ ಮಾಡಿ, ಪನ್ನೀರಲ್ಲಿ ಮಿಕ್ಸ್ ಮಾಡಿ ಎಲ್ಲಿ ನಿಮಗೆ ಆ ಮಂಗು ಬಂಗ್ ಅನ್ನೋದು ಇದೆಯಲ್ಲ ಅಲ್ಲಿ ಹಾಕಿ. ಇನ್ನಾದ್ರೆ ಮುಖ ಫುಲ್ ಅಪ್ಲೈ ಮಾಡಿ, ಏನು ತೊಂದರೆ ಇಲ್ಲ, ತಪ್ಪೇನಿಲ್ಲ. 45 ನಿಮಿಷ ಬಿಟ್ಬಿಡಿ. ಬಿಟ್ಟಾದ್ಮೇಲೆ ಅದನ್ನು ತೊಳೀರಿ, ಅಥವಾ ರಾತ್ರಿ ಹಾಕ್ಬಿಟ್ಟು ಬೆಳಿಗ್ಗೆ ತೊಳಿಬೋದು, ನಿಮ್ಗೇನು ಆಗಲ್ಲ. ಅದೇನು ನಾನೇನು ಪಾಯ್ಸನ್ ಕೊಟ್ಟಿಲ್ಲ. ಓಕೆನಾ? ಈ ರೀತಿ ಮಾಡೋದ್ರಿಂದ ಮಂಗು ಅಥವಾ ಬಂಗ್ ಅನ್ನೋದು ಮಂಗಮಯ ಆಗುತ್ತೆ. ಇದು ಯಾವುದರಿಂದ ಬರುತ್ತೆ? ಒಳಗಡೆ ರಕ್ತ ಕೆಟ್ಟೋಗಿದ್ರೆ ಮಾತ್ರ ಬರೋದು. ಸೊ ರಕ್ತನೂ ಶುದ್ಧಿ ಮಾಡ್ಕೋಬೇಕು. ಅದಕ್ಕೆ ಬೀಟ್ರೂಟ್ ಒಳ್ಳೆ ಪದಾರ್ಥ, ಬೀಟ್ರೂಟ್ನ ತಿನ್ನ್ರಿ ಒಳಗಡೆ. ಸೊ ಚೆನ್ನಾಗುತ್ತೆ, ತಿನ್ಕೊಂಬನ್ನಿ ಮನೇಲಿ ಮಾಡಿ ದಯವಿಟ್ಟು. ಇಷ್ಟೊತ್ತು ನಮ್ಮ ಈ ಚಾನೆಲ್ನ ವೀಕ್ಷಣೆ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ. ಪ್ರೀತಿಯ ಎರಡಲಿ, ಎಲ್ಲರೂ ಬಾಳಲಿ. ನಮಸ್ಕಾರ.